ಎಬಿಪಿ ನ್ಯೂಸ್ನವರ ಜೊತೆ ಸೇರಿಕೊಂಡು ಸಿ4ನವರು ನಡೆಸಿರುವ ಸರ್ವೆಯ ವಿವರಗಳನ್ನು ನೀವು ನೋಡ್ತಾ ಇದ್ದೀರಿ. ಸಿ ವೋಟರ್ನವರು ಕರ್ನಾಟಕದ 28 ಕ್ಷೇತ್ರಗಳ ಫಲಿತಾಂಶ ಏನಾಗುತ್ತೆ, ಸಿ ವೋಟರ್ನ ಭವಿಷ್ಯ ಏನು, ಕೇವಲ ಸಂಖ್ಯೆಗಳನ್ನಲ್ಲ ವೋಟ್ ಶೇರ್ ಅನ್ನು ಕೊಟ್ಟಿದ. ಮೊದಲಿಗೆ ವೋಟ್ ಶೇರ್ ತೋರಿಸ್ತು. ಈ ಸರ್ವೆಯ ಪ್ರಕಾರ, ಎಬಿಪಿ ನ್ಯೂಸ್ ಸಿ ವೋಟರ್ ಸರ್ವೆಯ ಪ್ರಕಾರ, ಕರ್ನಾಟಕದಲ್ಲಿ NDA ಮೈತ್ರಿಕೂಟಕ್ಕೆ ಎಷ್ಟು ವೋಟ್ ಬರುತ್ತೆ, ಕಾಂಗ್ರೆಸ್ಸಿಗೆ ಎಷ್ಟು ವೋಟ್ ಬರುತ್ತೆ. ಇವರು ಹೇಳೋದು 52% ವೋಟ್ ಶೇರ್ NDA ಮೈತ್ರಿಕೂಟಕ್ಕೆ, ಬಿಜೆಪಿ JDS ಜೊತೆ ಸೇರ್ಕೊಂಡು 52% ವೋಟ್ ಶೇರ್ ತಗೊಳ್ತಾರೆ, ಕಾಂಗ್ರೆಸ್ 42% ವೋಟ್ ಶೇರ್ ತೆಗೆದುಕೊಳ್ಳುತ್ತೆ. ಇತರೆ ಪಕ್ಷೇತರ ನಿಂತಿರ್ತಾರೆ 6% ವೋಟ್ ಶೇರ್, 6% ಇತರೆ, 52, 42, 6. ಕಳೆದ ಸಲ 51% ಬಿಜೆಪಿಯ ವೋಟ್ ಶೇರ್ ಅಲೋನ್ ಇತ್ತು. ಬಿಜೆಪಿ ಏಕಾಂಗಿಯಾಗಿ 51.something ವೋಟ್ ಶೇರ್ ತಗೊಂಡಿತ್ತು, 51.38% ಕಳೆದ ಸಲ. ಈ ಸಲ JDS ಜೊತೆಗೆ ಸೇರ್ಕೊಂಡು 52% ಆಗುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ. ಬಿಜೆಪಿ ಏಕಾಂಗಿಯಾಗಿ 52% ಪಡೆದಿದ್ದರೆ ಈ ಸಲ JDS ಜೊತೆಗೆ ಸೇರಿಕೊಂಡರೂ ಕೂಡ 0.62% ಜಾಸ್ತಿ ಆಗುತ್ತೆ ಒಟ್ಟು ವೋಟ್ ಶೇರ್. ವೋಟ್ ಶೇರ್ನ ಕತೆ ಆಯಿತು. ಸಂಖ್ಯೆಗಳನ್ನು ನೋಡುವ ಸಮಯ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ, ಇದು ಪರ್ಸೆಂಟೇಜ್ ಅಲ್ಲ, ಅಬ್ಸಲ್ಯೂಟ್ ನಂಬರ್ಸ್ ಇಟ್ ಈಸ್, ಅಬ್ಸಲ್ಯೂಟ್ ನಂಬರ್ಸ್. ಈ ಸರ್ವೆ ಹೇಳೋದು ಬಿಜೆಪಿ 21 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ, JDS 2 ಕ್ಷೇತ್ರದಲ್ಲಿ ಗೆಲ್ಲುತ್ತೆ, ಕಾಂಗ್ರೆಸ್ 5 ಕ್ಷೇತ್ರ ಅಂತ. 21, 2, 5 21 ಕ್ಷೇತ್ರಗಳಲ್ಲಿ ಬಿಜೆಪಿ, JDS 2 ಕ್ಷೇತ್ರಗಳಲ್ಲಿ NDA, ಅಂದರೆ ಬಿಜೆಪಿ JDS ಮೈತ್ರಿ 23 ಕ್ಷೇತ್ರಗಳಲ್ಲಿ ಗೆದ್ದರೆ ಕಾಂಗ್ರೆಸ್ 5 ಕ್ಷೇತ್ರಗಳನ್ನು ಗೆದ್ಕೊಳ್ಳುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ. ಎಬಿಪಿ ನ್ಯೂಸ್ ಸಿ ವೋಟರ್ ಸರ್ವೆ ಹೇಳ್ತಾ ಇರೋದು 23-5. 2019 ಕಳೆದ ಚುನಾವಣೆಯ ನಂಬರ್ಗಳನ್ನು ನೋಡ್ತಾ ಇದ್ದೀವಿ. ಬಿಜೆಪಿ 25+1 ಇತ್ತು, ಸುಮಲತಾ ಅವರದ್ದು ಸೇರಿಸಿದ್ರೆ 26, JDS 1 ಇತ್ತು, ಕಾಂಗ್ರೆಸ್ 1 ಇತ್ತು. ಕಾಂಗ್ರೆಸ್ 1 ಸ್ಥಾನಗಳಲ್ಲಿ ಗೆದ್ದಿತ್ತು, ಈ ಸಲ 5 ಸ್ಥಾನಗಳಿಗೆ ಹೋಗುತ್ತೆ. JDS 1 ಸ್ಥಾನ ಗೆದ್ದಿತ್ತು, ಈ ಸಲ 2 ಸ್ಥಾನಗಳಿಗೆ ಹೋಗುತ್ತೆ. ಬಿಜೆಪಿ 25 ಗೆದ್ದಿತ್ತು, 21 ಇಳಿಯುತ್ತೆ ಅಂತ. ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ. ಎಸ್ ಪ್ರಶಾಂತ್, 21+2. ಅದೇತಿಗೆ ರಾಷ್ಟ್ರೀಯ ಚಾನೆಲ್ಗಳ ಸರ್ವೆಗಳು ಈ ನಂಬರ್ಗಳನ್ನು ಕೊಡ್ಬೋದು, ಆದರೆ ಪ್ರಾದೇಶಿಕವಾಗಿ ನೋಡಿದಾಗ ಎಸ್ ಐ ಸ್ಟಿಲ್ ಹ್ಯಾವ್ ಎ ಡೌಟ್. ಅಂದರೆ ಅನೇಕ ಬಾರಿ ಏನಾಗುತ್ತೆ, ಮೋದಿ ಜನಪ್ರಿಯತೆ ಪೂರ್ತಿ ವೋಟಾಗಿ ಕನ್ವರ್ಟ್ ಆಗತ್ತೆ ಅಂತಕ್ಕಂಥದ್ದರ ಅಸಂಪ್ಷನ್ ಮೇಲೆ ಕರೆಕ್ಟ್ ಈ ಸೀಟ್ಗಳ ಪ್ರೊಜೆಕ್ಷನ್ ಆಗ್ತಾ ಇದೆ. ಎರಡನೇದು, ಬಿಜೆಪಿಗೆ 36-37% ವೋಟ್ ಇದೆ, 38ರವರೆಗಿದೆ. ಅದರ ಜೊತೆಗೆ JDSನ 13 ಸೇರಿದಾಗ 50 ದಾಟ್ಬಿಡುತ್ತೆ ಅನ್ನೋ ಅಸಂಪ್ಷನ್ ಮೇಲೆ ಈ ಸೀಟ್ ಪ್ರೊಜೆಕ್ಷನ್ ಆಗ್ತಿದೆಯೋ, ಬರೀ ಮ್ಯಾಥಮೆಟಿಕ್ಸ್ನ ಆಧಾರದ ಮೇಲೆ ಅಥವಾ ಕೆಮಿಸ್ಟ್ರಿಯನ್ನು ಚೆಕ್ ಮಾಡಲಾಗ್ತಿದೆಯೋ ಅಂತಕ್ಕಂಥದ್ರ ಬಗ್ಗೆ. ಆದರೆ ನಾನಿನ್ನೂ ಆ ನಿಷ್ಕರ್ಷಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾನು ಮಾತಾಡ್ತೀನಿ, ನೀವು ಮಾತಾಡ್ತಾ ಇರ್ತೀರಿ, ಅನೇಕ ಸೀಟ್ಗಳಲ್ಲಿ ಫಸ ಹೂವಾ ಅಂತ ಅನಿಸುತ್ತೆ. ಹೌದು, ಈಗ BJP ಅವರ ವಿಶ್ವಾಸ ಏನಿರುತ್ತೆ, ನೀವು BJP ಯಾರನ್ನೇ ಮಾತಾಡ್ತೀರಿ, ಮೋದಿ ಬಂದರೆ ಪಾಸ್ ಆಗಿಬಿಡ್ತೀವ್ರಿ ಅನ್ನುವ ವಿಶ್ವಾಸದಲ್ಲಿದ್ದಾರೆ. ನೀವು ಕಾಂಗ್ರೆಸ್ಸನ್ನು ಕೇಳಿದಾಗ ಇಲ್ಲ, ಗ್ಯಾರಂಟಿಗಳ ಕೈ ಹಿಡಿದು ಬಿಡ್ತವೆ, ನಮಗೆ ನಾವು ಪಾಸ್ ಆಗಿಬಿಡ್ತೀವಿ ಅಂತಕ್ಕಂಥದ್ದು.
ಈ ಮೋದಿ ವರ್ಸಸ್ ಗ್ಯಾರಂಟಿ ಮತ್ತು ಒಂದು ಭಾಗ, ಎರಡನೇದು ಭಾಗ ಕಳೆದ ಬಾರಿ ಏನು ಜಾತೀಯ ಸಮೀಕರಣಗಳಿದ್ವು, ಮೋದಿ ಆ ಜಾತೀಯ ಸಮೀಕರಣಗಳನ್ನು ಧೂಳಿಪಟ ಮಾಡಿ ಕೊನೆಗೆ ಮೋದಿಮಯ ಆಗುತ್ತಾ, ಅಥವಾ ಮೋದಿ ಕೂಡ ಒಂದು ಮ್ಯಾಕ್ಸಿಮೈಸ್ ಲೆವೆಲ್ಗೆ ಸ್ಯಾಚುರೇಷನ್ಗೆ ತಲುಪು ಬಿಟ್ಟಿದ್ದಾರೆ, ಇನ್ನು ಅದನ್ನು ದಾಟಿ ಆಗೋದಿಲ್ಲ ಆಗೋಲ್ವಾ ಅಂತಕ್ಕಂಥ ಸ್ಥಿತಿ ಉದ್ಭವವಾಗುತ್ತಾ. ಮೂರನೇದು ನನಗನ್ನಿಸ್ತಿರ್ತಕ್ಕಂಥದ್ದು ಅಜಿತ್, ಕೊನೆಯ ಒಂದು ವಾರದ ರಾಜಕೀಯ ಪ್ರಬಂಧನ ಕರ್ನಾಟಕದಲ್ಲಿ ಮ್ಯಾಟ್ರ್ ಆಗತ್ತೆ, ಮ್ಯಾಟ್ರ್ ಆಗತ್ತೆ. ಅದು ಮೋದಿ ಅದನ್ನೂ ಕೂಡ ಸರ್ಪಾಸ್ ಮಾಡುವ ಶಕ್ತಿ ಉಂಟ, ಅಥವಾ ನಿರ್ದಿಷ್ಟವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ, ಇದು ಇದು ಈಗಲೇ ಹೇಳೋದು ಕಷ್ಟ ಆಗ್ತದೆ. ಬಟ್ ನನಗನ್ಸುತ್ತೆ ಅಜಿತ್, ಬಿ ಜೆ ಪಿ ಒಂದು 12-13 ಕ್ಷೇತ್ರಗಳಲ್ಲಿ ಗೆಲ್ಲೋ ಸಾಧ್ಯತೆಗಳು ಸ್ಪಷ್ಟವಾಗಿ ನಿಚ್ಚಳ. ಎಸ್, ಕಾಂಗ್ರೆಸ್ ಒಂದು 5-6 ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಧ್ಯತೆಗಳು ಸ್ಪಷ್ಟವಾಗಿ ಕಂಡುಬರ್ತಾ ಇವೆ. ಅದರ ಅರ್ಥ ಏನು? ಇನ್ನುಳಿದ 9-10 ಕ್ಷೇತ್ರಗಳಲ್ಲಿ ನಿಮಗೆ ಫೈಟ್ ಇದೆ, ಗಾಳಿ ಹೆಂಗೆ ತಿರುಗುತ್ತೆ ಏನು ತಿರುಗುತ್ತೆ, ಆ 10 ಬಿ ಜೆ ಪಿ ಎಷ್ಟು ಗೆದ್ದುಕೊಳ್ಳುತ್ತೆ, ಕಾಂಗ್ರೆಸ್ ಎಷ್ಟು ಗೆದ್ದುಕೊಳ್ಳುತ್ತೆ. ಇದು ನನಗನ್ಸುತ್ತೆ ಫಸ್ಟ್ ಫೇಸ್ ಇಲೆಕ್ಷನ್ ಆದ ನಂತರ, ಮೋದಿಯವರ 2ನೇ ಬೆಂಗಳೂರಿನ ಕಾರ್ಯಕ್ರಮ, ಚಿಕ್ಕಬಳ್ಳಾಪುರಿನ ಕಾರ್ಯಕ್ರಮ ಆದ ನಂತರ, ಇವತ್ತು ನಾವೇನು ಚರ್ಚೆ ಮಾಡ್ತಾ ಇದ್ವಿ, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಮಾತುಗಳು, ನಿನ್ನೆ ದೇವೇಗೌಡರು ಕೈ ಕೈ ಎತ್ತಿದ್ದು, ಇವೆಲ್ಲವೂ ಮತದಾರನಲ್ಲಿ ಹೇಗೆ ರಿಫ್ಲೆಕ್ಟ್ ಆಗುತ್ತೆ, ಪರ್ಕ್ಯುಲೇಟ್ ಆಗುತ್ತೆ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ. ಅನೇಕ ಬಾರಿ ಏನಾಗುತ್ತೆ ಅಜಿತ್, ರಾಷ್ಟ್ರೀಯ ಸರ್ವೆಗಳು ದೇ ಗೋ ವಿತ್ ದ ಟ್ರೆಂಡ್. ನಾವು ವಿಧಾನಸಭಾ ಚುನಾವಣೆಯಲ್ಲೂ ಇದನ್ನು ನೋಡಿದ್ವಿ, ಮೋದಿ ಓಡಾಡ್ತಾ ಇದ್ರೆ ವಿಧಾನಸಭೆನೂ ಗೆದ್ದುಬಿಡ್ತಾರೆ ಅಂತ. ಹಾಗೆ ಅನೇಕ ಬಾರಿ ಆಗಲ್ಲ. ನಾನು ಬಿ ಜೆ ಪಿಗೆ ಅಪ್ಪರ್ ಹ್ಯಾಂಡ್ ಇಲ್ಲ ಅನ್ನೋದನ್ನ ಹೇಳ್ತಾ ಇಲ್ಲ, ಆದ್ರೆ ಎಷ್ಟು ಅಪ್ಪರ್ ಹ್ಯಾಂಡ್ ಇದೆ, 17 ಅಪ್ಪರ್ ಹ್ಯಾಂಡ್ ಅಪ್ಪರ್ ಹ್ಯಾಂಡ್ ಇದೇನೋ, 23 ಅಪ್ಪರ್ ಹ್ಯಾಂಡ್ ಇದೇನೋ, ಅದು ಇನ್ನೂ ಒಂದು ವಾರ ಕಾಯಬೇಕಾಗತ್ತೆ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್, ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.